ಕುಕ್ಕಜ್ಜಿಯ ಶ್ರೀ ಕಾಳಿಕಾಂಬ ಆಂಜನೇಯ ಕ್ಷೇತ್ರದಲ್ಲಿ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ 5ನೇ ದಿನದ ಧಾರ್ಮಿಕ ಸಭೆಯ ಸಮಾರೋಪ ಸಮಾರಂಭ ನಡೆಯಿತು। ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಸಂಭ್ರಮದ ಬ್ರಹ್ಮಕಲಶೋತ್ಸವ ಕುಕ್ಕಜ್ಜಿಯಲ್ಲಿ ಸಂಪನ್ನಗೊಂಡಿದೆ। ತನೇಪ ಗುರುಜಿಯವರು ಆಶ್ರಯ ಶ್ರೀಕೃಷ್ಣ ಗುರುಜಿಯವರಿಂದ ಕುಕ್ಕಜ್ಜಿ ಕ್ಷೇತ್ರದಲ್ಲಿ ಈಡೇರಿದ। ಕುಕ್ಕಜ್ಜಿಯಲ್ಲಿ ಸಂಕಲ್ಪ ಶಕ್ತಿ ಸಾಕಾರವಾಗಿದೆ। ಶ್ರೀಕೃಷ್ಣ ಗುರುಜಿಯ ಮನಸ್ಸು ಜೀನಿನಂತೆ, ಎಲ್ಲರನ್ನ ಒಟ್ಟುಗೂಡಿಸುವ ಶಕ್ತಿ ಅವರಿಗಿದೆ। ಪ್ರೀತಿ ವಿಶ್ವಾಸವಿದ್ದ ಮನಸ್ಸು ದೇವಾಲಯವಿದ್ದಂತೆ। ಯಜ್ಞ ದಾನ ತಪಸ್ಸು ಜೀವನದಲ್ಲಿ ಶ್ರೇಷ್ಠವಾದದು। ಸಾತ್ವಿಕವಾದ ಯಜ್ಞ ಧ್ಯಾನ ತಪಸ್ಸು ಕ್ಷೇತ್ರ ಕುಕ್ಕಜ್ಜಿಯಲ್ಲಿ ಸಾಕಾರವಾಗಿದೆ। ಎಲ್ಲರೂ ಒಂದಾದಲ್ಲಿ ಬದಲಾವಣೆ ಸಾಧ್ಯ ಎಂದು ಹೇಳಿದರು। ಮುಖ್ಯವಾದ ಮತ್ತು ಒಂದಲ್ಲ ರೆಡ್ ಉಪದೇವತೆಗಳು ಒಳ್ಳೆಯದೆ, ಗಣಪತಿ ದೇವರು ಒಳ್ಳೆಯದೆ, ಆಂಜನೇಯ ತೋಲಿಂದು, ಕಾಳಿಕಾ ದೇವಿ ತೋಲಿಂದು, ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇಂದ್ರಿ ಮೋಜಿ ಶಕ್ತಿಲು ಒಟ್ಟಿಗೆ ಅಣ್ಣ ಒಂದು ಪಾತ್ರ ಉಂಟು। ಮಾರ್ಕಾಂಡೆ ಪುರಾಣದ 700 ಶ್ಲೋಕದ ವಿಷಯದ ಉಳೇಡ ಬರ್ಪುನಂಚಿನ ಸಪ್ತಸತಿ ಮಂಜಿ ತಿಳಿದ ಆ ವಿಷಯ ನಮ್ಮ ದೇಶದ ಅಂಡ ಐತ್ತು ಉಳೇಡ ದಿಂಗ್ನಂಚಿನ ಸತ್ಯಗಳು ಲಡೈದ ಕಲಟ್ ವಿಜಯ ಪತಾಕಿನ ಪತ್ತೊಂದು ಬತ್ತು ನೆಟ್ಟು ಒಂಜಿ ಕಾಳಿಕಾದೇವಿ ನೆನೊಂಜಿ ಹನುಮಂತೆ ಎಗಿದಾಲ ಸಂಶಯ ಗುಡಿಜಿ ಅಂಚಿನ ಆರಾಧನೆದ ಮೂರ್ತಿಗಳು ಮುಳ್ಕೊಂಡು ಹನುಮಂತೆ ಅಂದ್ಬಿಟ್ಟು ವಾರ ಪ್ರಿಯವಾಗಿನ ಒಂದು ಸಂಗತಿ ಯಾನಿತ್ತೊಂಜಿ ರಾಮರತ್ನ ಚಾಲನೆ ಕೊಟ್ಟು ಬರ್ತಾರೆ ಯಕ್ಷಿದ ಅದನ್ನು ಕೈಕೊಂಡು ಹನುಮಂತನ ಜಾಗ ಏನು ಹನುಮಂತನ ಉಪಾಸನೆ ಇಟ್ಟು ಒಂಜಿ ನಂಕು ಲಾಭ ಆಗ್ಬಿಟ್ಟು ದುರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕಟ್ಟು ಮಂಚ ಹನುಮಸ್ಮರಣ ಭಗೇತಿ ಹನುಮಂತನ ಉಪಾಸನೆ ಅನ್ಕೊಂಡ ಅನ್ಕೊಂಡ ಅವು ಸಂಸ್ಕೃತಿದ ಆರಾಧನೆ ಅಂತ ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಗುಣಕ್ಕೆ ಮಾಸ್ತರ್ಯವಿಲ್ಲ, ಇಡೀ ಗ್ರಾಮದ ಜನರ ಸಹಕಾರ ಕ್ಷೇತ್ರಕ್ಕೆ ಸಿಕ್ಕಿದೆ। ಕುಕ್ಕಜ್ಜಿ ಕ್ಷೇತ್ರ ಹಿಂದಿನಿಂದಲೂ ಬಡವರ ಪಾಲಿನ ಆಶಾಕಿರಣವಾಗಿದೆ। ಜೀವನದಲ್ಲಿ ಎಲ್ಲರನ್ನ ಪ್ರೀತಿಸುವ ಮನಸ್ಸು ನಮ್ಮದಾಗಬೇಕು, ನಮ್ಮ ಜವಾಬ್ದಾರಿಯನ್ನ ನಾವೆಂದು ಮರೆಯಬಾರದು ಎಂದು ಹೇಳಿದ್ರು। ತನ್ನ ಮಹಿಮೆಯನ್ನು ತೋಜಾಯಿ ನಿಂಚಿನ ಮಂದ ಶಕ್ತಿದ ಕ್ಷೇತ್ರ ಒಂಜಿ ಭಾಗದ ಅಂಡ ನಾರಾಯಣ ದುರ್ಕುಳು ಇಡೀ ವಿಶ್ವಮಾನ್ಯ ವಿಶ್ವದ ಕಲ್ಯಾಣಕ್ಕೋಸ್ಕರ, ವಿಶ್ವದ ಭಾವೈಕ್ಯತೆಗೋಸ್ಕರ, ವಿಶ್ವದ ಮಾನವೀಯ ಮೌಲ್ಯಕ್ಕೋಸ್ಕರ ಶಿವಗಿರಿಟ್ ತನ್ನ ತಪೋಭೂಮಿ ಪ್ರಾಕಾರ ಇಡೀ ವಿಶ್ವದ ಸಂದೇಶ ಕೊಟ್ಟು ನಂಜಿನ ಪುಣ್ಯಧಾಮ ಅದು ಕಳೆದು ಅಂಚನೆ ತನಿಯ ಪೂಜಾರು ತನ್ನ ಈ ಕ್ಷೇತ್ರ ಬುಲೇಶಿಲ್ಲ ಅನ್ಕೊಂಡಾಗ ಅದನ್ನು ಭಾರಿ ಮುತ್ತಿದ ಯಾವ ತೂಯಿನ ಅವ್ರನ್ನ ಮನಸ್ಸು ಅವ್ರನ್ನ ಪ್ರೀತಿ ಆರು ಎಂಕ್ಲಮಿಟ್ ದೀನಂಚಿನ ಭಾವನೆ ಎಂಕ್ಲ ಅವ್ರನ್ನ ಕಷ್ಟದ ದಿನಕ್ಕೂ ಸಮಯ ಸನ್ಮಯ ಸಂದರ್ಭದ ಸಂದರ್ಭಗಳು ಎಂದು ಪಾತ್ರ ಪಾವನೆ। ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಕರ್ತವ್ಯವನ್ನು ನಾವು ಶ್ರದ್ಧಾಪೂರ್ವಕವಾಗಿ ಮಾಡಿದಾಗ ಯಶಸ್ಸು ಸಾಧ್ಯ, ಬೆಳವಣಿಗೆಗೆ ಕ್ಷೇತ್ರದ ಪ್ರಮುಖರ ಪಾತ್ರ ಬಹಳಷ್ಟಿದೆ, ಪ್ರೀತಿ ವಿಶ್ವಾಸವಿದ್ದಡಿ ಯಾವುದೇ ಕಾರ್ಯ ಯಶಸ್ವಿಯಾಗಲು ಸಾಧ್ಯ, ವಿವಿಧ ಕ್ಷೇತ್ರದ ಸಾಧಕರನ್ನು ಗುರುತಿಸುವ ಕೆಲಸ ಈ ವೇದಿಕೆಯಿಂದಾಗಿದೆ, ಎಲ್ಲರಿಗೂ ಒಳಿತಾಗಲಿ ಎಂದು ಹೇಳಿದರು। ಈ ಕ್ಷೇತ್ರದ ರೂವಾರಿಯಾದ ಮುಂದುವರಿಯೊಂದು ಐಕ್ಯ ಪ್ರೇರೆ ಅವ್ರನ್ನ ಪೊಪ್ಪ ಅನ್ನು ಬರೋ ಇದಾಯ ಕಂಡ ತನಿಯ ಪೂಜೆ ಆದ್ರೆ ಏತೋ ಸಂಸಾರವು ಫಲಾಪೇಕ್ಷೆ ಇದ್ದಂದೇ ಎಷ್ಟೋ ಕಷ್ಟ ಪರಿಹಾರ ಅಂತ ನನ್ನ ನಿದರ್ಶನ ಇಲ್ಲಪ್ಪನ ಕೇಂದ್ರ ಕುಕ್ಕಾಜಿಗೆ ನಡೆತೊಂದು ಬರೋ ಒಂದು ಕಾರಣ ವಾಹನ ಸೌಕರ್ಯ ಇದೆಯನ್ನ ಕಾರಣ ಬರ್ತದೆ ಪ್ರಗತಿನ ಮೂಲಕೊಳ್ಳೋದು ಈ ಜಾಗಡೆ ಇಲ್ಲಿ ವಲಸೆ ಮಂತ್ರದ ಪೋಲಿಂಚಿನ ಏತೋ ಸಂಸಾರವು ಓಡಲ ಪರಿಹಾರ ಆವನಂಚಿನ ಆ ಕಾಲದು ಪರಿಹಾರ ಆವನಂಚಿನ ವಿಷಯಗಳು ಕೂಡ ಈ ಮಂಡ ಪರಿಹಾರ ಆತನ ಲೇಖ ನನಗೆ ಗೊತ್ತುಂಟು। ನಮ್ಮ ಕ್ಷೇತ್ರದ ಪ್ರಾರಂಭ ಆಗಿನದಕ್ಕ ಕೃಷ್ಣ ಗುರುಜಿ ಅವರು ವಿದ್ಯಾಭ್ಯಾಸ ಅಂತ ಅಂತೇಳಿ ಆ ಕಾಲದ ನಮ್ಮ ಕ್ಷೇತ್ರಗಳು ಅವರು ಬರ್ತಿದ್ದಾರೆ ಎಲ್ಲಿಯಪ್ಪನಾಗ ಐದು ಕಾರಣ ಅನ್ನೇ ಒಯ್ದೀರಿ ಯಾರನ್ನ ಎಷ್ಟೋ ಸರ್ಕಿಡಿ ಬರ್ತದೆ ಪೋಯಿನಂಚಿನ ಸಂದರ್ಭ ಉಂಟು ಆ ಬೆಳವಣಿಗೆಗೆ ಕಾರಣೀಭೂತ ಆಚರಿಸಿನ ಒಂದು ಕ್ಷೇತ್ರದ ರೂವಾರಿನ ಕರ್ತವ್ಯ ಪ್ರಾಮುಖ್ಯ ಅರ್ಚಕಸ್ಯ ಪ್ರಭಾವೀನ ಶಿಲಾಭವತಿ ಶಂಕರ ಅಂದರು ಓಳು ಅರ್ಚನೆ ಮಲ್ಪಿನಂಚಿನ ಆರಾಧನೆ ಮಲ್ಪಿನಂಚಿನ ಆ ಕ್ಷೇತ್ರದ ಅವಳಿ ಅರ್ಚಕರುಳ್ಳರ ಅಕ್ಷಿಮ ಪ್ರಭಾವದಾದ ಆ ಕ್ಷೇತ್ರ ಬೆಳಗುಣೆ।
क्षेत्र धर्मदर्शी श्रीकृष्ण गुरूजी आशीर्वचन सर्वधर्मीयर प्रीतिसी बाळिद्रे जीवन पावनवागुवुदु ಆರಂಭದ ದಿನಗಳಲ್ಲಿ ಕ್ಷೇತ್ರದ ಬೆಳವಣಿಗೆಯಲ್ಲಿ ಸರ್ವಧರ್ಮೀಯರ ಪಾತ್ರ ಬಹಳಷ್ಟಿದೆ ನಿಮ್ಮೆಲ್ಲರ ಪ್ರೀತಿ ಕ್ಷೇತ್ರದ ಮೇಲಿರುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಯಶಸ್ಸಾಗಿದೆ ಇದು ನನ್ನಿಂದ ಆದ ಕೆಲಸವಲ್ಲ ಇಡೀ ಸಮಾಜದವರ ಸಹಕಾರದಿಂದ ಆದ ಕೆಲಸ ಉತ್ತಮ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನಿಸೋಣ ಎಂದು ಹೇಳಿದರು ಸಮಸ್ತ ಒಂದೇ ಜಾತಿ ಒಂದೇ ಕುಲ ಒಂದೇ ಧರ್ಮ ನಮ್ಮಾದ ದೇವರ ಜೋಗಳು नम पड़पण दूंगो पड़पण गाड़ी अच्छे पड़पण नम पूरा उंजे ओवे धर्म हिंदू मुस्लिम क्रैस्त जैन बेरे बेद धर्म नम ना माता देवर दंपुदायत नम पुरी तेरी बदकना ओवे व्यत साध्यते जाति जाति परम देवर को मनुष्य को माता उंजन जोकल बदकण मात्र सार्थक साध्यते ಎಂದು ಉದ್ದೇಶಕ್ಕೆ ನಮ್ಮನ್ನು ಫಸ್ಟ್ ಶುರು ಕಾರ್ಯಕ್ರಮ ಅಂತಂತೆ ಪ್ರತಿ ಸಮುದಾಯದ ಜನಕ್ಕೆ ಇವತ್ತು ಗುರುತಿಸೋದು ಗಾಯೆ ಪಾಂಡೆ ಪಾಂಡನ ಈ ಸಮುದಾಯ ಈ ಕ್ಷೇತ್ರ ಆವರಣನ ಹಿರಿಯರ ನೋಟಿಗೆ ತರ ಪ್ರತಿ ಸಮುದಾಯದ ಜನಕ್ಕೆ ಈ ಕ್ಷೇತ್ರ ಮೇಲೆ ಕೇಮಾರು ಮಠದ ಶ್ರೀ ಈಶವಿಠಲ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಸಮಯ ಅರಿವು ನಮಗಿರಬೇಕು ಹಿಂದೂ ಸಂಸ್ಕೃತಿಯ ಉಳಿವಿಗೆ ಸಣ್ಣ ಪುಟ್ಟ ಮಠ ಮಂದಿರಗಳ ಪಾತ್ರ ಅಪಾರವಾದುದು ಜೀವನದಲ್ಲಿ ಹಣಕ್ಕಿಂತ ಗುಣ ಮುಖ್ಯ ನಮ್ಮ ಶ್ರದ್ಧೆ ನಂಬಿಕೆಯನ್ನ ಉಳಿಸುವ ಕೆಲಸವಾಗಬೇಕು ಕ್ಷೇತ್ರದ ಮಹಾತ್ಮರ ಆದರ್ಶವನ್ನ ಮಕ್ಕಳಿಗೆ ತಿಳಿಸುವ ಕೆಲಸವಾಗಬೇಕು ನಮ್ಮ ಹಿರಿಯರು ಹಾಕಿಕೊಟ್ಟ ಹಾದಿಯಲ್ಲಿ ಮುಂದುವರಿಯೋಣ ಸ್ವದೇಶ ಸ್ವಧರ್ಮದ ಬಗ್ಗೆ ಪ್ರೀತಿ ಇರಲಿ ಜೀವನಕ್ಕೆ ಗುರಿ ಅಗತ್ಯ ಅಂತ ಹೇಳಿದ್ರು ಸಂಸ್ಕೃತಿಗೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿನಿ ಎಲ್ಲಿ ಆಚರಣೆಯಲ್ಲಿ ಎಲ್ಲಿ ಹಳ್ಳಿ ಪ್ರದೇಶದ ದೇವಸ್ಥಾನ ಹೌದು ಈ ಹಳ್ಳಿ ಪ್ರದೇಶ ರುತಿನ ಚಿತ್ತಿನ ಪವಿತ್ರತೆ ಈ ಪಿದಾಯದ ಮಲಮಲ್ಲ ದೇವಸ್ಥಾನ ನಮ್ಮ ತುವರ ದಿಕ್ಕುಚಿ ದಯಬನ್ನಗ ಅವನು ಪೂರಲ ವ್ಯವಹಾರ ಬಿಸ್ನೆಸ್ ಅಂಚ ಅಂಚಿನೊಂಜಿ ಕೆಲಸ ನಿನ್ನ ಮಲ್ದಾರಿ ಕ್ಷೇತ್ರ ಎಡ್ಡಾವದು ಮಸ್ತ್ ಇಂಗ ಎಂಗ್ರ ಮಸ್ತ್ ಸಂತೋಷ ಅಂಡ್ ಈ ನನಾತ್ ಜನಕ್ಕೆ ಒಂದು ಮುಟ್ಟಿನ ಚಿತ್ತಿನ ವ್ಯವಸ್ಥೆ ಆಗೋದು ಅಂತ ಬಂದೆ ದೇವರ ಪ್ರಪ್ರಥಮವಾದ ಪ್ರಾರ್ಥನೆ ಮಂತ್ರ ಏನು ಆಶಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಗೀತಾ ಪ್ರಕಾಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಮೇನಲ ಶ್ರೀ ಕಾಳಿಕಾಂಬಾ ದುರ್ಗಾ ಪರಮೇಶ್ವರಿ ದೇವಿ ಕ್ಷೇತ್ರದ ಧರ್ಮದರ್ಶಿ ಶ್ರೀ ಪದ್ಮನಾಭ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು ಕ್ಷೇತ್ರದ ಮುಕ್ತೇಶರಾದ ಎಂ ಕೆ ಕುಕ್ಕಾಚಿ ಬೆಂಗಳೂರಿನ ಉದ್ಯಮಿ ನಟೇಶ್ ಶೋಪ ಮಾಸ್ಟರ್ ಅಂಡ್ ಮಕಚೆ ಮಿಲ್ಕರ್ ಬಿರ್ವ ಸೆಂಟರ್ನ ಮಾಲಕ ಸಂಜೀವ್ ಪೂಜಾರಿ ಮಾಣಿಲ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಷ್ಣು ಭಟ್ ಕೊಮುಂಜೆ ಪೆರ್ವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಿ ಬಾಲಕೃಷ್ಣ ಪೂಜಾರಿ ಅಳಿಕೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಖಾನಾ ಈಶ್ವರ್ ಭಟ್ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಪುರುಷೋತ್ತಮ್ ಕರಾಚೆ ಕುಕ್ಕಾಜೆ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಕೃಷ್ಣಪ್ಪ ಪೂಜಾರಿ ಎಂ ಕುಕ್ಕಾಜೆ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಬಳೆಕಲ್ಲು ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿ ಕೃಷ್ಣಪ್ಪ ತಾರಿದಳ ಜಗನ್ನಾಥ್ ರೈ ಕೆಳಗಿನ ಮನೆ ಸರಿತಾ ರೂಪರಾಜ್ ಕಾಸರಗೋಡು ಕಳ್ಯಂಗಾಡು ಶ್ರೀ ಮುಕಾಂಬಿಕ ದೇವಸ್ಥಾನದ ಧರ್ಮದರ್ಶಿ ನಾರಾಯಣ್ ಪೂಜಾರಿ ಲೋಕೇಶ್ ಪೂಜಾರಿ ಮಂಗಳೂರು ಸೇರಿದಂತೆ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಕ್ಷೇತ್ರದ ವಾಸ್ತುಶಿಲ್ಪಿ ಸುಬ್ಬಯ್ಯ ಭಟ್ ಕಪ್ಪು ಕಲ್ಲಿನ ಶಿಲ್ಪಿ ಉದಯ ಪೂಜಾರಿ ಅನಂತಾಡಿ ಮರದ ಕೆಲಸದ ಶಿಲ್ಪಿ ಉಮೇಶ್ ಪೂಜಾರಿ ಬಲ್ಪ ಅವರನ್ನ ಸನ್ಮಾನಿಸಲಾಯಿತು ವಿವಿಧ ಕ್ಷೇತ್ರದ ಸಾಧಕರನ್ನ ಗೌರವಿಸಲಾಯಿತು ಸುಶ್ಮಿತಾ ರಕ್ಷಿತಾ ಸೌಜನ್ಯ ಸನ್ಮಾನ ಪತ್ರ ವಾಚಿಸಿದ್ರು ರಕ್ಷಿತಾ ಹಾಗೂ ಸುಶ್ಮಿತಾ ಪ್ರಾರ್ಥಿಸಿದ್ರು ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಸಣ್ಣಗುತ್ತು ಅಳಿಕೆ ಸ್ವಾಗತಿಸಿದ್ರು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಬಾಳೆಕಲ್ಲು ವಂದಿಸಿದ್ರು ರೇಣುಕಾ ಕಣಿಯೂರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು ವಿಟ್ಲಾ